ಮತ್ತೆ ಹೇಳಿ. ಏನು ನಿಮ್ ಬಗ್ಗೆ? ಯಾಕೆ? ಅದು ನಾನು ನಿಮ್ಮನ್ನ ಫಸ್ಟ್ ಡೇ ಇಂದ ನಿನ್ನೆ ನೀವು ನಿಮ್ ಪ್ರಾಜೆಕ್ಟ್ ಬಗ್ಗೆ ಹೇಳೋವರೆಗೂ ನೋಡ್ತಾ ಇದ್ದೀನಿ. ನೀವೇನೋ ಡಿಫ್ರೆಂಟ್, ಸ್ಪೆಷಲ್ ಮತ್ತೆ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಅನ್ಸಿದ್ರಿ. ಸೊ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಏನೋ ಕ್ಯೂರಿಯಾಸಿಟಿ. ನಿಮ್ದು ಯಾವ ಕಾಲೇಜ್ ಹೇಳಿವ್ರೆ? ಮೈಸೂರು ಮೆಡಿಕಲ್ ಕಾಲೇಜ್. ಯಾಕೆ? ಅಲ್ಲ ನೋಡಿ, ಬೆಂಗಳೂರಿಂದ 140 ಕಿಲೋಮೀಟರ್ ದೂರದಲ್ಲಿರೋ ಮೈಸೂರಲ್ಲಿರೋ ನಿಮಗೆ ನಾನೊಬ್ಬ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನೋದು ಗೊತ್ತಾಗಿದೆ. ಅದೇ ನಮ್ಮ ಕಾಲೇಜಲ್ಲೂ ಇವೆ. ಪ್ರಿನ್ಸಿಪಲ್ ಇಂದ ಹಿಡಿದು ಪ್ಯೂನ್ವರೆಗೂ ಒಬ್ಬ ನನ್ನ ಮಕ್ಳಿಗೂ ಗೊತ್ತಾಗಿಲ್ಲ. ನೋಡಿ ಇವರೇ, ನಿಮ್ಮನ್ನ ಡಾಕ್ಟ್ರೆ ಅಂತ ಕರಿಬೋದಾ? ಓಕೆ. ನೋಡಿ ಡಾಕ್ಟ್ರೆ, ನಿಮ್ಮೊಬ್ಬರಿಗೆ ನಾನು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನಿಸ್ತೀನಿ ಅಂದರೆ ನೀವು ಒಂಥರ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿನೇ ಇರಬೇಕು. ಅದೇ ಖುಷಿಗೆ ಇನ್ನೊಂದು ಕಪ್ನಲ್ಲಿ ಕುಡಿತೀರಾ? ಬೇಡ ಬೇಡ, ನಂಗೆ ಸಾಕು. ಎಷ್ಟಣ್ಣ? 20 ರೂಪಾಯಿ ಅಣ್ಣ. 20 ರೂಪಾಯಿ ಅಂತೆ, ಕೊಟ್ಬಿಡಿ. ಪಾರ್ಟಿ ನಿಮ್ದಲ್ವೇ. ನೋಡಿ, ಕಾಫಿ ಡೇಗೆ ಹೋಗಿದ್ರೆ 200-300 ಕಿತ್ಕೊಂಡು ಹೋಗಿರೋದು, ಇಲ್ಲಿ ಬರೀ 20 ರೂಪಾಯಿ ಕೆಲಸ ಆಗಿತ್ತು. ನೋಡಿ ಹೆಂಗೆ. ಥ್ಯಾಂಕ್ಸ್ ಶರತ್. ಯಾಕೆ ನಿಮ್ಗೆ ಲವ್ ಅಂದ್ರೆ ಹುಡುಗಿರಂದ್ರೆ ಆಗಲ್ವಂತೆ? ಯಾರು ಹೇಳಿದಂಗಂತ ಹೀಗೆ ವಿಷಯ ಬಂತು? ಯಾರೋ ನಮ್ಗೆ ಆಗ್ದಿರೋರು ನಮ್ಮ ಬಗ್ಗೆ ಇಲ್ದಿರೋ ರೂಮರ್ಸ್ ಹಬ್ಬಿಸ್ಬಿಟ್ಟಿದ್ದಾರೆ. ನಮ್ಗೆ ಹುಡುಗಿರಂದ್ರೆ ಸಿಟ್ಟು, ಆದ್ರೆ ಲವ್ ಅಂದ್ರೆ ಇಷ್ಟನೇ ರೀ. ಅದ್ಯಾಕೆ ಹಾಗೆ? ಒಳ್ಳೆ ಹುಡುಗಿರಿಲ್ಲ ರೀ ಲವ್ ಮಾಡೋಣ ಅಂದ್ರೆ ಇವತ್ತಿನ ದಿನ ಎಲ್ಲ ಲವ್ ಲವ್ ಅಂತ ಬಡ್ಕತ್ತಾರಲ್ಲ, ಯಾವ ಹುಡುಗಿ ನೆಟ್ಟಿಗೆ ಲವ್ ಮಾಡ್ತಾಳೆ ಹೇಳ್ರಿ? ಪಾಪ ನಮ್ಮ ಶಕ್ತಿಶಾಲಿ ಯುವಕರದೆಲ್ಲ ಎಣ ಬಿದ್ದೋಯ್ತು ಈ ಲವ್ ಅನ್ನೋ ಮಾಟ ಮಂತ್ರದಿಂದ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಈ ಲವ್ ಅನ್ನೋದು ಕುಲ್ಫಿ ಐಸ್ ಕ್ಯಾಂಡಿ ಇದ್ದಂಗೆ, ಆ ಕಡೆ ತಿರುಗಿ ಈ ಕಡೆ ತಿರುಗೋ ಅಷ್ಟಲ್ಲಿ ಕರಗೋಗಿ ಬರೀ ಕಡ್ಡಿ ಮಾತ್ರ ಉಳ್ಕೊಂಡಿರುತ್ತೆ. ಅದನ್ನ ಎಸೆಯೋದ, ಇಟ್ಕೊಳ್ಳೋದ, ಇಟ್ಕೊಂಡ್ರು ಎಲ್ಲಿ ಇಟ್ಕೊಳ್ಳೋದು ಅನ್ನೋದೇ ಹುಡುಗರ ಲೈಫ್ ಲಾಂಗ್ ಕನ್ಫ್ಯೂಷನ್. ಅದಕ್ಕೆ ನಾ ಯಾವಾಗ್ಲೂ ಬರೀ ಕಪ್ ಐಸೇ ತಿನ್ನೋದು. ಬನ್ರಿ. ನೋಡಿ, ಈ ಲವ್ ಅನ್ನೋ ವಾಮಾಚಾರ ಹುಡುಗರ ಮೇಲೆ ಪ್ರಯೋಗ ಆಗ್ತಿದ್ದಂಗೆ ಮೊದಲು ಹಾಳಾಗೋದು ಹುಡುಗರ ಹಣಕಾಸಿನ ಸ್ಥಿತಿ. ಈ ಲವ್ ಹುಡುಗರ ಜೇಬ್ಗೆ ಸಕ್ಸಸ್ ಆದ್ರೂ ಪ್ರಾಬ್ಲಮ್, ಫೇಲ್ಯೂರ್ ಆದ್ರೂ ಪ್ರಾಬ್ಲಮ್. ಸಕ್ಸಸ್ ಆದ್ರೆ ಹೋಟ್ಲು, ಪಿಕ್ಚರು, ಡಿನ್ನರು, ಗಿಫ್ಟ್, ಮೊಬೈಲ್ ಬಿಲ್ಲು, ಪೆಟ್ರೋಲು, ಹಾಳು ಮೂಳು. ಫೇಲ್ಯೂರ್ ಆಯ್ತಾ, ಬ್ರ್ಯಾಂಡಿ, ವಿಸ್ಕಿ, ಸಿಗರೇಟು, ಗಾಂಜಾ, ಫಾಲಿಡಾಲು. ಒಟ್ನಲ್ಲಿ ಲವ್ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಹಾಳಾಗದ್ ಮಾತ್ರ ಹುಡುಗರೇ. ನೀವ್ ಅನ್ಕೊಂಡಿರೋ ತಪ್ಪು ಅನ್ಸುತ್ತೆ. ಪ್ರೀತಿಗೋಸ್ಕರ ಶಹಜಹಾನ್ ತಾಜ್ ಮಹಲ್ನೇ ಕಟ್ಟಿದಾನೆ, ಗೊತ್ತಾ? ಓಹೋ, ಗೊತ್ತು ಬಿಡಿ. ತಪ್ಪು ಶಹಜಹಾನ್ ಅಲ್ಲ, ಅವನ ಅಕ್ಕಪಕ್ಕದ ರಾಜ್ಯದವರು ಯಾರಾದ್ರೂ ಒಬ್ರು ಯುದ್ಧ ಸರಿದಿದ್ರು ಶಹಜಹಾನ್ಗೆ ತಾಜ್ ಮಹಲ್ ಕಟ್ಟಕ್ಕಿರ್ಲಿ ಕೆರ್ಕೊಳ್ಳಕ್ಕೂ ಪುರ್ಸತ್ ಇರ್ತಿರ್ಲಿಲ್ಲ. ರೀ ಡಾಕ್ಟ್ರೆ, ಇವತ್ತಿನ ಕಾಲದಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ರೀ. ಈಗಿನ ಹುಡುಗಿರ್ ಹೆಂಗೆ ಅಂದ್ರೆ ಸಾಮ್ರಾಣಿ ಇದ್ದಂಗೆ, ಎಲ್ಲಿವರೆಗೆ ಹೊಗೆ ಆಡಿಸ್ತಾ ಇರ್ತೀವೋ ಅಲ್ಲಿವರೆಗೆ ಘಮ್ ಅಂತಿರ್ತಾರೆ. ಯಾವತ್ ಹುಡುಗರು ಹೊಗೆ ಆಡಿಸೋದ್ ನಿಲ್ಲಿಸ್ಬಿಡ್ತಾರೋ ಅವತ್ ಬಾಂಡ್ಲಿ ಕೈ ಕೊಟ್ಟು ಹುಡುಗರಿಗೆ ಹೊಗೆ ಹಾಕ್ಸ್ಬಿಡ್ತಾರೆ. ನಾವು ಹೊಗೆ ಬಿಡ್ತೀವಿ ಹೊರತು ಹೊಗೆ ಹಾಕ್. ನೋಡಿ, ನೀವ್ ಅನ್ಕೊಂಡಿರೋದು ತಪ್ಪು ಅನ್ಸುತ್ತೆ. ಎಲ್ಲ ಹುಡುಗಿರು ಹಾಗಿರಲ್ಲ, ಒಳ್ಳೆಯವರು ಇರ್ತಾರೆ. ಅದ್ ನಿಜ ಬಿಡಿ. ಈ ಹುಡುಗಿರಲ್ಲಿ ಎರಡ್ ಟೈಪ್, ಒಂದು ಪ್ಯೂರ್ ಹಾಲು, ಇನ್ನೊಂದು ಪ್ಯೂರ್ ಪೆನಾಯ್ಲ್. ಹಾಲು ಯಾವ್ದು ಪೆನಾಯ್ಲ್ ಯಾವ್ದು ಅಂತ ತಿಳ್ಕೊಳ್ಳೋ ಅಷ್ಟ್ರಲ್ಲಿ ಹುಡುಗರ ಐಸೇ ಮುಗ್ದೋಗಿರುತ್ತೆ. ಆದ್ರೆ ನೀವು ಬಿಡ್ರಿ, ನೀವು ಪ್ಯೂರ್ ಹಾಲು, ಬೇರೆ ಹುಡುಗಿರ ತರ ಪೆನಾಯ್ಲ್ ಅಲ್ಲ. ಯಾಕೆ? ಕಬ್ನಾಲಗ್ ಹೇಳಿದ ತಕ್ಷಣ ಖುಷ್ ಖುಷಿಯಿಂದ ದುಡ್ಡು ಕೊಟ್ರಲ್ಲ ಅದಕ್ಕೆ. ಕಬ್ನಾಲಗ್ ಹೆಣ್ಮಕ್ಳ ಕೈಲಿ ದುಡ್ಡು ಕೊಡ್ಸಿದ್ರೆ ಗಂಡ ಜಾತಿಗೆ ಅವಮಾನ. ನೀವ್ಯಾರನ್ನೂ ಲವ್ ಮಾಡಿಲ್ವಾ? ಲವ್ ನನಗೆ ಚಾನ್ಸೇ ಇಲ್ಲ ರೀ. ನಮ್ಮ ಹುಡುಗರು ಯಾವಾಗ್ಲೂ ಹೇಳ್ತಿರ್ತಾರೆ ಲವ್ ಆದ್ರೆ ಹುಡುಗಿರು ಕನ್ಸಲ್ಲಿ ಕನ್ನಡಿಲಿ ಎಲ್ಲ ಬಂದು ಕಾಡ್ತಿರ್ತಾರಂತೆ. ಅಂದ್ರೆ? ಅಂದ್ರೆ ನನಗೆ ಯಾವತ್ತು ಯಾವ ಹುಡುಗಿನು ಹಂಗೆ ಕನ್ಸಲ್ಲಿ ಕನ್ನಡಿಲಿ ಅಂತ. ಕಾಲೇಜ್ಗೆ ಹೋಗ್ತೀನಿ ಅಂತ ಇಲ್ಲಿ ಏನ್ ಮಾಡ್ತಿದ್ಯಾ? ಸಿಗರೇಟ್ ಬೇರೆ ಕೈಯಲ್ಲಿ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತಾಯಿ ತಾ ತಂದಿದ್ದೀನಿ, ಕಟ್ಕೋ. ಇದ್ಯಾಕೆ? ನಿನ್ನೆ ಅರ್ಧರಾತ್ರಿಲಿ ಯಾವ್ದೋ ಹುಡುಗಿ ಕನ್ಸಲ್ ಬಂದು ಎಬ್ಬಿಸ್ದಂಗೆ ಬೂನಿ ತರ ಕಾಡ್ದಂಗ ಆಯ್ತು ಅಂದಿರ್ಲು, ಅದಕ್ಕೆ ತಾಯಿ ತಾ ತಗೊಂಡ್ ಬಂದಿದ್ದೀನಿ, ಕಟ್ಕೋ. ಇವರು ನಮ್ಮ ಜನಕ ಸ್ವಾತಿ. ಶರತ್, ಜನಕ ಅಂದ್ರೆ ಅಪ್ಪ. ನಮಸ್ಕಾರ. ನಮಸ್ಕಾರ. ಇವಳೇನಾ ನಮ್ಮ ವಂಶ ಬೆಳಗೋಳು? ಸುಂದರವಾಗಿದೆ ಅಪ್ಪ. ಹೆಂಗ್ ಬಂದಿದ್ಯೋ ಹಂಗೆ ಸೀದಾ ಆಟೋ ಹತ್ಕೊಂಡು ಮನೆಗೆ ಹೋಗ್ಬಿಡು.
ಹೋಗ್ತೀನೋ ಆಟೋ ನಿಲ್ಸಿದೇನಲ್ಲ ಅಪ್ಪ. ನಾನು ಏನೇನು ಹೇಳಿ ಬಿಲ್ಡಪ್ ಕೊಟ್ಕೊಂಡು ಮೇಂಟೈನ್ ಮಾಡ್ತೀನಿ, ನನ್ನ ಮರ್ಯಾದೆ ಕಲಿಬೇಡ, ನೀನು ಕಾಲಕ್ಕೆ ಬಿಡ್ತೀನಿ ಮನೆಗೆ ಹೋಗು. ಹೋಗ್ತೀನೋ, ಆದ್ರೆ ಈ ಹುಡುಗಿ ಚೆನ್ನಾಗಿದ್ದಾಳೆ, ನಿಮ್ಮಮ್ಮನ ಥರ ಮೋಹಿನಿ ಕಲೆ ಇಲ್ವೇ ಇಲ್ಲ. ನಡಿಯಪ್ಪ, ಅದಕ್ಕೆ ಬಿಡ್ಬೇಡ, ಗಟ್ಟಿಯಾಗಿ ಹಿಡ್ಕೋ, ಹುಷಾರು ನೋಡಮ್ಮ. ಸ್ವಾತಿ, ಸಿಗರೇಟ್ ಬಿಡೋ ಹೇಳಮ್ಮ, ನೀನ್ ಹೇಳಿದ್ರೆ ಕೇಳ್ತಾನೆ. ಇವ್ರನ್ನ ಸೀದಾ ಕರ್ಕೊಂಡು ಮನೆಗೆ ತಗ ಹೋಗ್ತೀನಪ್ಪ, ಅವಳನ್ನ ಸರಿಯಾಗಿ ನೋಡೋಕು ಬಿಡಲ್ಲ ನೀನು. ಬಾಯ್ ಅಂಕಲ್. ಯಾಕೆ ನಗ್ತಿರೋದು? ಅದು ಯಾಕೂ ಇಲ್ಲ. ಓ, ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಓ ಕಂಗ್ರಾಟ್ಸ್. ಥ್ಯಾಂಕ್ ಯು. ಹೇ, ನಾನು ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ನೋಡಿ. ಓ ಹೌದಾ? ಕಂಗ್ರಾಟ್ಸ್ ಹೇಳಲ್ವಾ? ಈಗ ಅದನ್ನ ಹೇಳೋ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಓಕೆ. ಆಮೇಲೆ ಇನ್ನೊಂದ್ಸಲ ನಾನು ಎದುರುಗಡೆ ಸಿಕ್ಕಿದ್ರೆ ಈ ಕೂದಲನ್ನ ಹಿಂಗೆ ಸರಿ ಮಾಡ್ಕೊಬಿಡಿ. ಓಕೆ? ಯಾಕೆ? ಅದನ್ನು ಈಗ ಹೇಳೋ ಮೂಡಿಲ್ಲ. ನಾನೇ ಮತ್ತೆ ಅಷ್ಟೊಂದು ಮಾತಾಡ್ತಿದ್ದೀನಿ, ಸರಿಲ್ಲ. ಅರೆ ಏನು, ಓಕೆ ಬಾಯ್. ಇನ್ನೊಂದ್ ಸ್ವಲ್ಪ ತಿಂದ್ರೆ ಬುದ್ಧಿ ಮಾಂದ್ಯತೆ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ.